ರಾಷ್ಟ್ರೀಯ ಜೀವನದಿಂದ ಒಂದಿಷ್ಟು ರಾಜಕೀಯದಿಂದ ದೂರ ಇತ್ತು, ಈಗ ಹತ್ರ ಆಗುವಂತ ಅವಕಾಶ ಇತ್ತು. ಈ ಬಾರಿ ಮತ್ತೆ ಏನಾದ್ರೂ ಆ ರೀತಿ ದೂರ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್? ದೂರ ಇಲ್ಲ, ದೂರ ಆಗೋಲ್ಲ. ಇದೊಂದು ಒಳ್ಳೆ ಅವಕಾಶ ಇತ್ತು, ಒಳ್ಳೆ ಅವಕಾಶ ಇತ್ತು ಅವರಿಗೆ, ನಮಗೆ ರಾಜಕೀಯವಾಗಿ ಇನ್ನೂ ಹೆಚ್ಚು ಗಟ್ಟಿಯಾಗುವಂಥದ್ದು. ಸೊ ಅದು ಮತ್ತೆ ಯಥಾಸ್ಥಿತಿಗೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅವರೇ ಅದಕ್ಕೆ ಹೇಳಬೇಕು ಯಾಕಾಗಿದೆ ಹಿಂಗಂತ. ಸೊ ಅವರಿಂದ ಬಂದ್ರೆ ಅದಕ್ಕೆ ಗೊತ್ತಾಗೋದು ಈಗ ಯಾಕಾಯ್ತು, ಅವ್ರ ಕಾರ್ಯಕರ್ತರು ಮಾಡಿದ್ರ ಅಥವಾ ತಾನಾಗಿ ಆಗಿದೆಯಾ ಅಥವಾ ಉದ್ದೇಶಪೂರ್ವಕದಿಂದ ಆಗಿದೆಯಾ, ಅವ್ರ ಹೇಳಿದ್ರೆ ಗೊತ್ತಾಗಿಲ್ಲ ನಮಗೂ. ಇಲ್ಲ, ಕಡಿಮೆ, ಅವ್ರ ಪಾತ್ರ ಭಾಳ ಕಡಿಮೆ ಇತ್ತು. ಹೊರಗೆ ಹೆಚ್ಚುವರ ಪ್ರಚಾರಕ್ಕೆ ಹೋಗಿದ್ರು, ಹೀಗಾಗಿ ಹೆಚ್ಚುವರ ಸಮಯ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಕೊಡ್ದಿಲ್ಲ, ಹೀಗಾಗಿ ಭಾಳ ಸಮಸ್ಯೆಗಳಿದೆ. ಸೊ ಅದಕ್ಕೆ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೆಯದು. ಅದನ್ನ ಅದಕ್ಕೆ ಹೇಳಿದ, ಅವ್ರು ಹೇಳಿದಾಗ ಗೊತ್ತಾಗುದು ಯಾರ್ದು ಏನು ನಮಗ್ ಗೊತ್ತಿಲ್ಲ. ನಮಗ್ ಲೀಡ್ ಅಷ್ಟೇ ಹೇಳೋರು, ನಾವು ಲೀಡ್ ಕಡಿಮೆ ಆಗಿದೆ ಅಷ್ಟೇ ಹೇಳೋರು, ಯಾರು ಮಾಡಿದ್ರು ಏನು ಅದಕ್ಕೆ ಹೇಳಲಿಕ್ಕೆ ಆಗಲ್ಲ. ಯಾರ ಮ್ಯಾಗ ಜವಾಬ್ದಾರಿ ಹೊರಿಸ್ಲಿಕ್ಕೆ ಆಗಲ್ಲ, ನಮ್ಮ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ಕೂಡ ಇದೆ. ಸ್ವಾಭಾವಿಕ ನಾವು ಈಗ ಅಸಮಾನ ಆಗಿರಲ್ಲ, ಇಬ್ಬರ ಮ್ಯಾಗ ಅಸಮಾನ ನಾವು ಆಗಿದ್ದೀವಿ, ಈಗ ಲೀಡ್ ಯಾಕೆ ಕೊಡಿಸಿಲ್ಲ ಅಂತ. ಹಂಗೆ ಅವರು ಮಿಕ್ಕಿದ್ರ ಮ್ಯಾಗ ಅಸಮಾನ ಅಷ್ಟೇ, ಅದಕ್ಕಿಂತ ಹೆಚ್ಚು ಏನು ಮಾಡ್ಲಿಕ್ಕಾಗಲ್ಲ. ಅಸಮಾಧಾನ ಆಗಿದ್ರೆ ನಾವು ಆಗಿದ್ದೀವಿ ಇಬ್ಬರ ಮ್ಯಾಗ, ಯಾಕೆ ಹಿಂಗಾಯ್ತಂತ. ರಾಜಕೀಯದಲ್ಲಿ ಸ್ವಾಭಾವಿಕ ಅಸಮಾಧಾನ ಆಗೋದು, ಯಾಕಂದ್ರೆ ನಾವು ನಿರೀಕ್ಷೆ ಮಾಡಿರ್ತೀವಿ ಇಲ್ಲಿ ಇಷ್ಟು ಬರ್ತೈತಿ ಅಷ್ಟು ಬರ್ತೈತೆ ಅಂತ, ಅಸಮಾಧಾನ ಸ್ವಾಭಾವಿಕ.